ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಸಚಿವ ಆರ್ ಅಶೋಕ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಹಿಂದೆ ಸಾಕಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ, ಹಿಜಾಬ್ ಪ್ರತಿಭಟನೆಯ ಹಿಂದೆ ಬಹಳಷ್ಟು ಜನ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಐಸಿಸ್, KFD ಮತ್ತಿತರ ಸಂಘಟನೆಗಳ ಕೈವಾಡ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವ ಆರ್ ಅಶೋಕ್. ಗಮನಿಸ್ತಾ ಇದ್ದಾರೆ, ಉಡುಪಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಜಾಬ್ ವಿಚಾರಕ್ಕೆ ರಾಜಕೀಯ ಲೇಪನ ಏನಾದರೂ ಆಗ್ತಾ ಇದೆಯಾ, ಈ ವಿಚಾರವನ್ನು BJP ಹೈಜಾಕ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆಯಾ, ಎಮೋಷ್ನಲ್ ಆಗಿ ಈ ವಿಚಾರವನ್ನು BJP ನಾಯಕರು ಬಳಸ್ಕೊಳ್ತಾರಾ ಅನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆಗೆ ಒಳಗಾಗುವಂಥ ಒಂದು ಸುದ್ದಿ, ಒಂದು ಹೇಳಿಕೆ ಸಚಿವ ಆರ್ ಅಶೋಕ್ರಿಂದ ಇವತ್ತು ಕೇಳಿಬಂದಿದೆ. ಇದು ಎಷ್ಟು ಸತ್ಯ ಅಥವಾ ಎಷ್ಟು ಸತ್ಯಕ್ಕೆ ದೂರವಾದದ್ದು, ಇವರಿಗೆ ಕೊಟ್ಟವರು ಯಾರು ಮಾಹಿತಿ, ಅಥವಾ ಸರ್ಕಾರದ ಇಂಟೆಲಿಜೆನ್ಸ್ನಲ್ಲಿ ಏನಾದರೂ ಈ ರೀತಿಯಾದಂಥ ಮಾಹಿತಿ ಇತ್ತ ಏನು ಎತ್ತ ಅನ್ನುವಂಥ ಪ್ರಶ್ನೆಗಳು ಕೇಳಿಬರ್ತಾ ಇದೆ. ಯಾಕೆಂದರೆ ಸಚಿವ ಆರ್ ಅಶೋಕ್ ಹೇಳಿರ್ತಕ್ಕಂಥ ಹೇಳಿಕೆಯಲ್ಲಿ ಸಾಕಷ್ಟು ಗಂಭೀರವಾದಂಥ ಆರೋಪ ಕೇಳಿಬರ್ತಾ ಇದೆ. ಹಿಜಾಬ್ ಪ್ರತಿಭಟನೆಯ ಹಿಂದೆ ಬಹಳಷ್ಟು ಜನ ಇದ್ದಾರೆ ಅಂತ ಹೇಳಿದ್ದಾರೆ. ಹೋರಾಟ ಇದರ ಹಿಂದೆ ವಿದೇಶಿ ಕೈವಾಡದ ಷಡ್ಯಂತ್ರ ಇದೆ ಅಂತ ಆರೋಪ ಮಾಡಿದ್ದಾರೆ ಸಚಿವ ಆರ್ ಅಶೋಕ್. ಉಡುಪಿಯ ಕಾರ್ಕಳದಲ್ಲಿ ಆರ್ ಅಶೋಕ್ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಜಾಬ್ ಹೋರಾಟವನ್ನು ಮಕ್ಕಳು ಪ್ರಪಂಚಕ್ಕೆ ಹಬ್ಬಿಸಿದ್ರ ಅನ್ನುವಂತಹ ರೀತಿಯಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ಏನಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ಆರ್ ಅಶೋಕ್ ಯಾವೆಲ್ಲ ವಿಚಾರಗಳನ್ನ ಹೇಳಿದ್ರು? ಎಸ್ ಪಾಟೀಲ್, ಏನಂತ ಹೇಳಿದ್ರೆ ಇವತ್ತು ಉಡುಪಿಯ ಪ್ರವಾಸದಲ್ಲಿ ಇರುವಂತಹ ಕಂದಾಯ ಸಚಿವರಾಗಿರುವಂತಹ ಆರ್ ಅಶೋಕರು ಕಾರ್ಕಳದೊಂದು ಏನು ಹೇಳಿಕೆ ನೀಡ್ತಾರೆ ಅಂದ್ರೆ ಪ್ರತಿಭಟನೆ ನಡೆಸ್ತಾ ಉಂಟು. ಈಗ ಹಿಜಾಬ್ ಬಗ್ಗೆ ರಾಜ್ಯ ಮತ್ತು ಪ್ರಪಂಚದಾದ್ಯಂತ ಹಿಜಾಬ್ನ ಬಗ್ಗೆ ಒಂದು ಸುದ್ದಿ ಹಬ್ಬಿತಾ ಉಂಟು. ಈ ಸುದ್ದಿ ಮುಖ್ಯವಾಗಿ ಮೊದಲಿಗೆ ಬಂದದ್ದು ಉಡುಪಿ ಜಿಲ್ಲೆ ಸರ್ಕಾರಿ ಕಾಲೇಜಿನಲ್ಲಿ. ಆದ್ರೆ ಈ ಸುದ್ದಿ ಪ್ರಪಂಚದಾದ್ಯಂತ ಹಬ್ಬಲಿಕ್ಕೆ ಕಾರಣವಾಗ್ತಿರೋದು ಏನು ಪ್ರಪಂಚದಲ್ಲಿರ ಅಂದ್ರೆ ಹೊರದೇಶದಲ್ಲಿರುವಂತಹ ವಿದೇಶದಲ್ಲಿರುವಂತಹ ಏನು ICC ಮತ್ತು KFD ಎಂಬಂತಹ ಕೆಲವು ಸಂಘಟನೆಗಳಿದೆ. ಈ ಸಂಘಟನೆಗಳು ಮುಖ್ಯವಾಗಿ ಈ ಏನು ಹಿಜಾಬ್ನ ಬಗ್ಗೆ ಇಷ್ಟು ಫಾಸ್ಟ್ ಆಗಿ ಆರ್ಲಿಕ್ಕೆ ಮುಖ್ಯವಾಗಿ ಅವರೇ ಕಾರಣ ಅನ್ನುವಂತಹ ಇವತ್ತೊಂದು ಮಾತ್ರ ಅವರೊಂದು ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ, ಶಾಲೆಗೆ ಕೇವಲ ವಿದ್ಯಾಭ್ಯಾಸಕ್ಕೆ ಕಲಿಯಲಿಕ್ಕೆ ಮಾತ್ರ ಮಕ್ಕಳು ಶಾಲೆಗೆ ಹೋಗ್ಬೇಕು ಹೊರತು ಧರ್ಮ ಪ್ರಚಾರಕ್ಕಾಗಿ ಯಾವುದೇ ಕಾರಣಕ್ಕೂ ಶಾಲೆಗೆ ಹೋಗ್ಬಾರ್ದು. ನಿಮ್ಗೆ ಧರ್ಮ ಪ್ರಚಾರ ಮಾಡ್ಲಿಕ್ಕೆ ಬೇಕಾದ್ರೆ ನೀವು ಶಾಲೆಗೆ ಬರಬೇಡಿ, ಅದನ್ನು ನೀವು ಮನೆಯಲ್ಲಿ ಇಟ್ಕೊಂಡು ಧರ್ಮ ಪ್ರಚಾರ ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ಕಾರಣಕ್ಕೂ ನೀವು ಶಾಲೆ ವಠಾರದ ಒಳಗೆ ಹೆಸರು ಶಾಲ ಅಥವಾ ಹಿಜಾಬ್ ಹಾಕೊಳ್ಳಿಕ್ಕೆ ಯಾವುದೇ ಅವಕಾಶವನ್ನು ಸರ್ಕಾರ ಕೊಡ್ಲಿಲ್ಲ. ಹಾಗಾಗಿ ಹಿಜಾಬ್ ಹೋರಾಟ ಮಾಡಿ ಎಂಬಂತಹ ಹೇಳಿಕೆಯನ್ನು ICC ಏನು ICC ಅವರು ಉಗ್ರರಿದ್ದಾರೆ, ICC ಅವರು ಏನಿದ್ದಾರೆ, ICC ಅವರು ಈಗಾಗಲೇನು ಹಿಜಾಬ್ ಬಗ್ಗೆ ಹೋರಾಟ ಮಾಡಿ ಎಂಬಂತಹ ಕೂಡ ಮಾಹಿತಿಯನ್ನು ಕೂಡ ಈಗ ನೀಡ್ತಾ ಇದ್ದಾರೆ ಎಂಬಂತಹ ಮಾಹಿತಿಯನ್ನು ಇವತ್ತು ಸಚಿವರಾಗಿರುವಂತಹ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ. ಮತ್ತೊಂದು ಕಡೆಯಿಂದಾಗಿ ಸರ್ಕಾರ ಇದಕ್ಕೆ ಬೇಕಾದಂತಹ ಎಲ್ಲಾ ಕ್ರಮಗಳನ್ನು ಮಾಡ್ತಾ ಇದೆ. ಅಂದ್ರೆ ಒಂದೇ ಸಮಾನ ಎಲ್ಲವನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮಕ್ಕಳಿರುವುದರಿಂದಾಗಿ ವಿದ್ಯಾರ್ಥಿ ಇರುವುದರಿಂದಾಗಿ ಅವರ ಮೇಲೆ ನಾವು ಹೆಚ್ಚು ಆಸಕ್ತಿ ತೋರ್ಲಿಕ್ಕೆ ಅಂದ್ರೆ ಅವರ ಬಗ್ಗೆ ಹಸ್ತಕ್ಷೇಪ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಹಂತ ಹಂತವಾಗಿ ಸರ್ಕಾರ ಕೂಡ ಇದರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ತದೆ. ಮತ್ತೆ ಏನು ಇದರ ಹಿಂದೆ ಯಾರಿದ್ದಾರೆ ಏನು ಹಿಜಾಬ್ನ ಬಗ್ಗೆ ಈ ಹೋರಾಟಕ್ಕೆ ಯಾರು ಮುಖ್ಯವಾಗಿ ಕಾರಣವಾಗ್ತಾರೆ ಅವರ ಬಗ್ಗೆ ನಾನು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರ್ತೇನೆ ಮತ್ತೆ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ. ಅವರ ಹಿಂದೆ ಯಾರಿದ್ದಾರೆ ಅವರನ್ನು ತೆರೆ ಮೇಲೆಗೆ ಬರುವಂತಹ ಕೆಲಸವನ್ನು ಸರ್ಕಾರ ಮಾಡ್ತದೆ ಎಂಬಂತಹ ಭರವಸೆಯನ್ನು ಕೂಡ ಇವತ್ತು ಸಚಿವರಾಗಿರುವಂತಹ ಆರ್ ಅಶೋಕರು ನೀಡುತ್ತಿದ್ದಾರೆ ಪಾಟೀಲ್. ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ ಅಭಿಷೇಕ್. ಇದರಿಂದ ಬಹಳ ಜನ ಇದೆ ವಿದೇಶಿ ನೋಡಿ, ಒಂದೇ ಒಂದು ಉಡುಪಿಯಲ್ಲಾದಂತ ಘಟನೆ ಇಡೀ ಪ್ರಪಂಚಕ್ಕೆ ಹಬ್ಬಿದೆ ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ ಈ ಮಕ್ಕಳು ಇಡೀ ಪ್ರಪಂಚ. ಇದರಿಂದ ಈ ತರದೆಲ್ಲ ಸಂಘಟನೆ, ನಾವು ಶಾಲೆಗೆ ಹೋಗೋದು, ವಿದ್ಯಾಭ್ಯಾಸ, ಧರ್ಮ ಪ್ರಚಾರ, ಎಲ್ಲರೂ ಯಾವುದೇ ಧರ್ಮ ಇರಲಿ ಪ್ರಚಾರ ಮಾಡಕ್ಕೆಲ್ಲ ಹೋಗೋದು, ಮನೆ ಒಳಗಡೆ ಏನಾರ ಮಾಡ್ಗಳಿ, ಶಾಲೆ ನಮ್ಗೆ ಹಿಜಾಬ್ ಹಾಕಿಲ್ಲ ಅವ್ರು ಹೇಳ್ಕೊಟ್ಟಿರೋದು, ಯಾರೋ ISI ಹೇಳ್ಕೊಟ್ಟಿರೋದು. ಇಲ್ಲ ಇಲ್ಲ, ನಾವು ನೋಡಿ ಕೋರ್ಟ್ ಆದೇಶ ಏನ್ ಮಾಡಿದೆ ಅದನ್ನ ಪಾಲನೆ ಮಾಡ್ತೀರಿ ಅಂತ ಹಂತವಾಗಿ ಪಾಲನೆ ಮಾಡ್ತೀವಿ. ಒಂದೇ ದಿನ ಮಕ್ಕಳು ಇರೋದ್ರಿಂದ ಒಂದೇ ದಿನ ದೌರ್ಜನ್ಯ ಮಾಡೋಕ್ಕಾಗಲ್ಲ, ಹಂತ ಹಂತವಾಗಿ ಕ್ರಮ ತೆಗೆದುಕೊಳ್ತೀರಿ, ಅವೇರ್ನೆಸ್ ಕೊಡ್ತೀರಿ. ಸರ್ಕಾರದ 100% ಇದು ತನಿಖೆ ಅವಶ್ಯಕತೆ ಇದೆ, ಅದನ್ನ ಮುಖ್ಯಮಂತ್ರಿ ಜೊತೆ ನಾನು ಮಾತಾಡ್ತೀನಿ, ತನಿಖೆ ಮಾಡಬೇಕು. ಇದರಿಂದ ಯಾರಿದ್ದಾರೆ, ಯಾವ ಷಡ್ಯಂತ್ರ ಇದೆ, ಯಾರು
ಗುರುಗಳು ಇದ್ದಾರೆ, ಸರ್ತ